ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಪಾರ್ಟಿಸಿಪಲ್ ವರ್ಬ್ ಅಂದರೆ ಏನು, ಎಷ್ಟು ಟೈಪ್ಸ್ ಇರುತ್ತೆ, ಹೇಗೆ ನಾವು ಐಡೆಂಟಿಫೈ ಮಾಡಬೇಕು, ಹೇಗೆ ಈ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ನಿಮಗೆ ಆ ಪಾರ್ಟಿಸಿಪಲ್ಸ್ನ ಅಡ್ಜೆಕ್ಟಿವ್ಸ್ ಥರನೂ ನಾವು ಯೂಸ್ ಮಾಡ್ಕೊಳ್ತೀವಿ, ಸೊ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಸೊ ಇದು ಕೂಡ ಅಡ್ವಾನ್ಸ್ಡ್ ಲರ್ನಿಂಗ್. ಇವತ್ತು ನಾನು ಹೇಳೋ ಕ್ಲಾಸ್ನ ನೀವು ಕಲಿಯೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೀವು ಟೆಕ್ಸ್ಟ್ ಬುಕ್ಸ್ ಓದೋವಾಗ, ನ್ಯೂಸ್ ಪೇಪರ್ ಓದೋವಾಗ, ಅಲ್ಲಿ ಕೂಡ ಇದೇ ರೀತಿಯಾಗಿ ಪಾರ್ಟಿಸಿಪಲ್ಗಳನ್ನ ಯೂಸ್ ಮಾಡ್ತಿರ್ತಾರೆ ಅಡ್ಜೆಕ್ಟಿವ್ಸ್ ರೀತಿಯಾಗಿ. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಅಡ್ವಾನ್ಸ್ ಲರ್ನಿಂಗ್ನಲ್ಲಿ. ಎಂಡ್ವರೆಗೂ ನೋಡಿ, ರೈಟ್? ಸೊ ಲೆಟ್ಸ್ ಸ್ಟಾರ್ಟ್. ಸೊ ಲಾಸ್ಟ್ ಕ್ಲಾಸ್ವರೆಗೂ ನಮ್ಗೇನು ಗೊತ್ತಾಯಿತು, ವರ್ಬ್ಸ್ನ ಫೈವ್ ಫಾರ್ಮ್ಸ್, ರೈಟ್? ಪ್ರೆಸೆಂಟ್ ಫಾರ್ಮ್ನಲ್ಲಿ ಎರಡು ರೀತಿ ವರ್ಬ್ಸ್ ಇರುತ್ತೆ, ಒಂದು ಬೇಸ್ ಫಾರ್ಮ್, ಒಂದು ಎಸ್ ಫಾರ್ಮ್. ಸೊ ಕ್ಲಾಸ್ ನಂಬರ್ 76-77ನಲ್ಲಿ ನಾನು ಇದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಪಾಸ್ಟ್ ವರ್ಬ್, ಪಾಸ್ಟ್ ಪಾರ್ಟಿಸಿಪಲ್ ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್, ಈ ಎರಡೂ ರೀತಿ ಪಾರ್ಟಿಸಿಪಲ್ ಮೇಲೆ ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ನೀವು ನೋಡಿಲ್ಲ ಅಂದರೆ ಕ್ಲಾಸ್ ನಂಬರ್ 79 ನೋಡಿ, ಅವಾಗಲೇ ಅರ್ಥ ಆಗೋದು ಇವತ್ತಿನ ಕ್ಲಾಸ್, ಇಲ್ಲಾಂದರೆ ನಿಮ್ಗೆ ಇವತ್ತಿನ ಕ್ಲಾಸ್ ಏನೂ ಅರ್ಥ ಆಗಲ್ಲ, ರೈಟ್? ಓಕೆ. ಸೊ ಈ ಎರಡೂ ಟೈಪ್ಸ್ ವರ್ಬ್ಗಳನ್ನ ನಾನು ಈಗ ತಗೊಳ್ತಾ ಇದ್ದೀನಿ. ಇವೆರಡೂ ಪಾರ್ಟಿಸಿಪಲ್ ವರ್ಬ್ ಅಂತಾನೆ ಕರಿತೀವಿ ಅಲ್ವಾ. ಸೊ ನಾನು ನಿನ್ನೆ ಕ್ಲಾಸ್ನಲ್ಲಿ ನಿಮಗೆ ಹೇಳಿದ್ದೆ ಈ ಎರಡೂ ಟೈಪ್ಸ್ ಆಫ್ ವರ್ಬ್ನ ಪಾರ್ಟಿಸಿಪಲ್ ವರ್ಬ್ ಅಂತ ಕರಿತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಯಾವಾಗಲೂ ಈ ಹೆಲ್ಪಿಂಗ್ ವರ್ಬ್ ಜೊತೆನೆ ಯೂಸ್ ಮಾಡ್ತೀವಿ ಟೆನ್ಸ್ಗಳಲ್ಲಿ. ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಐ ಫಾರ್ಮ್ನಲ್ಲಿ ಇರುತ್ತೆ, ಈ ವರ್ಡ್ಸ್ಗಳ ಜೊತೆನೆ ಯೂಸ್ ಮಾಡ್ತೀವಿ. ಇವು ಇಲ್ಲದೆ ನೀವು ಇವುಗಳನ್ನ ವರ್ಬ್ ಆಗಿ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ರೈಟ್? ಹೇಳ್ಕೊಟ್ಟಿದೆ ಅಲ್ವಾ. ಸೊ ಈಗ ನಾನು ಈ ಎರಡೂ ಟೈಪ್ ಆಫ್ ವರ್ಬ್ಸ್ನ, ಪಾಸ್ಟ್ ಪಾರ್ಟಿಸಿಪಲ್ ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ಇವುಗಳನ್ನ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂತೀವಿ. ಯಾವಾಗ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ಸ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತೀವೋ ಅವುಗಳನ್ನ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಸೇಮ್ ವರ್ಡ್ಗಳೇ, ಬಟ್ ಅದರ ಫಂಕ್ಷನ್ ಈಗ ಬೇರೆ ಆಗುತ್ತೆ. ಅಡ್ಜೆಕ್ಟಿವ್ ರೀತಿ ಬಿಹೇವ್ ಮಾಡುತ್ತೆ. ಅಡ್ಜೆಕ್ಟಿವ್ ಅಂದ್ರೇನು? ನೌನ್ನ ಡಿಸ್ಕ್ರೈಬ್ ಮಾಡ್ತೀವಿ, ಯಾವ ವಸ್ತು ಹೇಗಿದೆ ಅಂತ ಹೇಳ್ತೀವಿ, ಯಾರು ಹೇಗಿದ್ದಾರೆ ಅಂತ ಹೇಳ್ತೀವಿ, ಅದನ್ನೇ ಅಡ್ಜೆಕ್ಟಿವ್ ಅಂತ ಕರೆಯೋದು. ಸೊ ಇವುಗಳು ಕೂಡ ಅದೇ ರೀತಿ ಫಂಕ್ಷನ್ ಮಾಡುತ್ತೆ. ಹೇಗೆ ಫಂಕ್ಷನ್ ಮಾಡುತ್ತೆ ಅನ್ನೋದು ಕಲೀರಿ, ಹೇಗೆ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತಾಗ. ಈಗ ನೋಡಿ, ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್. ಸೊ ಅಡ್ಜೆಕ್ಟಿವ್ ಯಾವಾಗಲೂ ನೌನ್ ಹಿಂದೆನೇ ಅಲ್ವಾ ಯೂಸ್ ಮಾಡೋದು, ಆ ನೌನ್ನ ಡಿಸ್ಕ್ರೈಬ್ ಮಾಡ್ತಾ ಇರೋವಾಗ. ಆಗ ಅದು ಒಂದು ಕಂಪ್ಲೀಟ್ ನೌನೇ ಆಗುತ್ತೆ. ಫಾರ್ ಎಕ್ಸಾಂಪಲ್, ಬ್ರೋಕನ್ ಅನ್ನೋದು ಒಂದು ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಪ್ಲಸ್ ಚೇರ್ ಅನ್ನೋದು ಒಂದು ನೌನ್. ಚೇರ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ ಬ್ರೋಕನ್ ಅನ್ನುವಂಥ ಒಂದು ಅಡ್ಜೆಕ್ಟಿವ್. ಆದ್ದರಿಂದ ಆ ನೌನ್ ಹಿಂದೆ ಬಂದಿದೆ, ಏನಾಯಿತು? ಅ ಬ್ರೋಕನ್ ಚೇರ್, ಅಂದರೆ ಮುರಿದಿರುವ ಚೇರ್. ಈ ಹಿಂದೆ ಯಾವಾಗಲೂ ಚೇರ್ ಮುರಿದಿದೆ, ಬಟ್ ಈಗ ಅದು ನನಗೆ ಹೇಗೆ ಕಾಣಿಸ್ತಿದೆ ಕಣ್ಣಿಗೆ? ಮುರಿದಿರುವ ಸ್ಥಿತಿನಲ್ಲಿ ಕಾಣಿಸ್ತಿದೆ, ಆದ್ದರಿಂದ ಅದು ಬ್ರೋಕನ್ ಚೇರ್. ಸ್ಟ್ರಾಂಗ್ ಚೇರ್, ವುಡನ್ ಚೇರ್, ಐರನ್ ಚೇರ್, ಅದೇ ಥರ ಬ್ರೋಕನ್ ಚೇರ್. ಓಕೆ, ಯಾಕೆ ಈ ಪಾಸ್ಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ನೇ ನಾವು ಯಾಕೆ ಯೂಸ್ ಮಾಡಬೇಕು? ನಾರ್ಮಲ್ ಅಡ್ಜೆಕ್ಟಿವ್ಸ್ ಇದಾವಲ್ವಾ, ಸ್ಟ್ರಾಂಗ್, ವೀಕ್, ನೈಸ್, ಗುಡ್, ಬ್ಯಾಡ್, ಅದರಲ್ಲಿ ವರ್ಡ್ಗಳು ಸಿಗಲ್ವಾ? ವರ್ಬ್ಗಳನ್ನೇ ನಾವು ಯಾಕೆ ಅಡ್ಜೆಕ್ಟಿವ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ನಿಮ್ಗೇನಾದರೂ ಕ್ವೆಶನ್ ಇದ್ರೆ ನಾನೀಗ ಹೇಳೋದು ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. ಒಂದು ವಸ್ತು ಮೇಲೆ ಅಥವಾ ಒಬ್ಬ ವ್ಯಕ್ತಿ ಮೇಲೆ, ಅಂದರೆ ಒಂದು ನೌನ್ ಅಂತ ಅಂದ್ಕೊಳ್ಳೋಣ, ಅದ್ರ ಮೇಲೆ ಒಂದು ಆ್ಯಕ್ಷನ್ ಆದಮೇಲೆ ಅದು ಒಂದು ಸ್ಥಿತಿಗೆ ಹೋಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್, ಚೇರ್ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಯಾರೋ ಬಂದು ಅದ್ರ ಮೇಲೆ ಒಂದು ಆ್ಯಕ್ಷನ್ ಮಾಡಿದ್ರು. ಏನು ಮಾಡಿದ್ರು ಅಂದರೆ ಅದನ್ನು ಬ್ರೇಕ್ ಮಾಡಿದರು, ಅಂದರೆ ಮುರಿದ್ರು. ಸೊ ಆ ಆ್ಯಕ್ಷನ್ ಆದಮೇಲೆ ಚೇರ್ನ ಸ್ಥಿತಿ ಹೇಗಿದೆ? ಮುರಿದಿದೆ, ಅಂದರೆ ಬ್ರೋಕನ್ ಸ್ಟೇಟ್ನಲ್ಲಿದೆ. ಸೊ ಆ್ಯಕ್ಷನ್ ಆಗಿದೆ, ಅದ್ರ ಮೇಲೆ ಒಂದು ವರ್ಬ್ ಪರ್ಫಾರ್ಮ್ ಆಗಿದೆ, ಅಂದರೆ ಬ್ರೇಕ್ ಮಾಡಿದ್ದಾರೆ ಯಾರೋ ಅದನ್ನು, ಅಂದರೆ ಮುರಿದಿದ್ದಾರೆ. ಆಗ ಆ ವಸ್ತುನ, ವ್ಯಕ್ತಿನ, ಆ ನೌನ್ನ ಡಿಸ್ಕ್ರೈಬ್ ಮಾಡಬೇಕಂದ್ರೆ ಅದೇ ವರ್ಬಿಂದಾನೇ ಡಿಸ್ಕ್ರೈಬ್ ಮಾಡ್ತೀವಿ, ಅದಕ್ಕೆ ನಾರ್ಮಲ್ ವರ್ಬ್ಗಳು ಸೂಟ್ ಆಗಲ್ಲ. ಯಾವ ಆ್ಯಕ್ಷನ್ ಆಯಿತೋ ಆ ಆ್ಯಕ್ಷನ್ನ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ನೇ ತಗೊಳ್ತೀವಿ, ಅದು ಈಗ ಹೇಗೆ ನಮಗೆ ಕಾಣಿಸ್ತಿದೆ ಅಂತ ಹೇಳೋದಕ್ಕೆ, ರೈಟ್? ಗೊತ್ತಾಯ್ತಲ್ವಾ? ಸೊ ಈಗ ಅ ಬ್ರೋಕನ್ ಚೇರ್ ಅನ್ನೋದನ್ನ ನಾವು ನೌನ್ ಆಗಿ ಯೂಸ್ ಮಾಡ್ಕೋಬಹುದು. ಅದ್ರ ಮೇಲೆ ಯಾವ ವರ್ಬ್ ಪರ್ಫಾರ್ಮ್ ಆಯಿತು ಆ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ಇಂದಾನೇ ನಾವು ಅದನ್ನು ಡಿಸ್ಕ್ರೈಬ್ ಮಾಡ್ತೀವಿ, ರೈಟ್? ಗೊತ್ತಾಯ್ತಲ್ಲ? ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ಬ್ರೋಕನ್ ಚೇರ್ ಅಂದ್ರೇನು? ಮುರಿದಿರುವ ಚೇರ್, ಮುರಿದಿರುವ ಕುರ್ಚಿ. ಮತ್ತು ಈ ರೀತಿ ಹೇಳಿದ್ರೆ ಏನಾಗುತ್ತೆ? ದ ಚೇರ್ ಇಸ್ ಬ್ರೋಕನ್, ಹೇಳ್ಬೋದಾ ಈ ಥರ? ಇಲ್ಲೂ ಕೂಡ ನಾನು ಬ್ರೋಕನ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ತಿದ್ದೀವಿ. ನೋಡಿ ಮೇಲೆ ಇದು ಯಾವ ಟೈಪ್ ಆಫ್ ಚೇರ್ ಅಂತ ಹೇಳ್ತಾ ಇದ್ದೀವಿ, ಆ ಚೇರ್ ಎಂಥ ಚೇರ್ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ದ ಚೇರ್ ಇಸ್ ಬ್ರೋಕನ್ ಅನ್ನೋ ಸೆಂಟೆನ್ಸ್ನಲ್ಲಿ ಚೇರ್ನ ಕರೆಂಟ್ ಸ್ಟೇಟ್ ಹೇಳ್ತಾ ಇದ್ದೀವಿ. ಈಗ ದ ಚೇರ್ ಇಸ್ ಬ್ರೋಕನ್, ಇಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇದೆ, ಇದು ಕಂಪ್ಲೀಟ್ ಒಂದು ಸೆಂಟೆನ್ಸ್. ನನ್ನ ಕಣ್ಮುಂದೆ ನನಗೆ ಯಾವ ರೀತಿ ಚೇರ್ ಕಾಣಿಸ್ತಿದೆ ಅನ್ನೋ ಸ್ಟೇಟ್ಮೆಂಟ್ ಇದು. ಇದನ್ನು ಪಾಸ್ಟ್ ಟೆನ್ಸ್ನಲ್ಲೂ ಹೇಳ್ಬೋದು, ದ ಚೇರ್ ವಾಸ್ ಬ್ರೋಕನ್, ನಾನು ನೋಡಿದಾಗ ಚೇರ್ ವಾಸ್ ಬ್ರೋಕನ್, ನಾನು ನೋಡಿದಾಗ ಚೇರ್ ಮುರಿದಿತ್ತು.
ಇನ್ ಕನ್ಕ್ಲೂಷನ್ ಇಲ್ಲಿ ಚೇರ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ, ಇಲ್ಲಿ ಚೇರ್ನ ಕರೆಂಟ್ ಸ್ಟೇಟ್ನ ಹೇಳ್ತಾ ಇದ್ದೀವಿ. ಕ್ಲಿಯರ್? ಓಕೆ, ಎಕ್ಸಾಂಪಲ್ಸ್ ನೋಡಿ. ಬಾಯಿಲ್ಡ್ ವಾಟರ್, ನೋಡಿ ವಾಟರ್ ಹೇಗಿದೆ, ಬಾಯಿಲ್ಡ್ ಆಗಿ ಇದೆ ಅಂದರೆ ಕುದಿಸಿದ ನೀರು, ಕುದ್ದಿರುವ ನೀರು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ವಾಟರ್ನ ಈಗಾಗಲೇ ಬಾಯಿಲ್ ಮಾಡಿ ಆಗಿದೆ, ಅದ್ರ ಮೇಲೆ ಒಂದು ಆ್ಯಕ್ಷನ್ ಪರ್ಫಾರ್ಮ್ ಆಗಿದೆ. ಈಗ ಅದು ಯಾವ ರೀತಿ ಇದೆ, ಬಾಯಿಲ್ಡ್ ಆಗಿ ಇದೆ. ಸೊ ಅದ್ರ ಮೇಲೆ ಯಾವ ಆ್ಯಕ್ಷನ್ ಆಯಿತೋ ಆ ಆ್ಯಕ್ಷನ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನ ತೊಗೊಂಡೇ ನಾವು ಆ ನೌನ್ನ ಡಿಸ್ಕ್ರೈಬ್ ಮಾಡಬೇಕು, ಬಾಯಿಲ್ಡ್ ವಾಟರ್. ಸೊ ಗೊತ್ತಿರುತ್ತೆ, ಕೇಳಿದಿರಲ್ವ ನೀವು, ವಾಶ್ಡ್ ಕ್ಲೋತ್ಸ್, ಒಗೆದಿರುವ ಬಟ್ಟೆಗಳು, ಕ್ಲೋಸ್ಡ್ ವಿಂಡೋ, ಕ್ಲೋಸ್ ಆಗಿರುವ ವಿಂಡೋ, ಗಿವನ್ ಟಾಸ್ಕ್, ನನಗೆ ಕೊಟ್ಟ ಕೆಲಸ, ಲಿಮಿಟೆಡ್ ಆಫರ್, ಮ್ಯಾರಿಡ್ ಮ್ಯಾನ್, ಅವನು ಮ್ಯಾರೇಜ್ ಆಗಿ ಎಷ್ಟೇ ವರ್ಷ ಆಗಿರ್ಬೋದು, ಅವನ ಮ್ಯಾರಿಟಲ್ ಸ್ಟೇಟಸ್ನ ನಾವು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಆ ಮ್ಯಾರಿ ಅನ್ನೋ ವರ್ಬ್ನ ಪಾಸ್ಟ್ ಪಾರ್ಟಿಸಿಪಲ್ ತಗೊಂಡೇ ಡಿಸ್ಕ್ರೈಬ್ ಮಾಡಬೇಕು, ರೈಟ್? ರಿಸೀವ್ಡ್ ಗೂಡ್ಸ್, ಗೂಡ್ಸ್ ಆಲ್ರೆಡಿ ರಿಸೀವ್ ಆಗಿದೆ, ನಾನು ರಿಸೀವ್ ಮಾಡಿಕೊಂಡಿರೋ ಗೂಡ್ಸ್ನ ನಾನೇನಂತ ಕರಿತೀನಿ, ರಿಸೀವ್ಡ್ ಗೂಡ್ಸ್ ಅಂತ ಕರಿತೀನಿ. ಲ್ಯಾಮಿನೇಟೆಡ್ ಕಾಪಿ, ಆಲ್ರೆಡಿ ಆ ಕಾಪಿಗೆ ಲ್ಯಾಮಿನೇಟ್ ಆಗಿದೆ, ಈಗ ಅದು ಲ್ಯಾಮಿನೇಟೆಡ್ ಕಾಪಿ. ರಿಟರ್ನ್ ಡಾಕ್ಯುಮೆಂಟ್ ಅಂದರೆ ಬರೆದಿರುವಂಥ ಡಾಕ್ಯುಮೆಂಟ್, ರೈಟಿಂಗ್ ಫಾರ್ಮ್ನಲ್ಲಿರುವಂಥ ಡಾಕ್ಯುಮೆಂಟ್, ರೈಟ್? ಸೊ ಇವೆಲ್ಲವೂ ಕೂಡ ನೌನ್, ಅಡ್ಜೆಕ್ಟಿವ್ ಪ್ಲಸ್ ನೌನ್ ಫಾರ್ಮ್ನಲ್ಲಿರೋವೆಲ್ಲ ಕೂಡ ನೌನ್, ಇವುಗಳನ್ನ ನೌನ್ ಆಗಿ ನಾವು ಯೂಸ್ ಮಾಡ್ಕೋಬಹುದು. ಬ್ರಿಂಗ್ ಅ ರಿಟರ್ನ್ ಡಾಕ್ಯುಮೆಂಟ್, ಐ ಹ್ಯಾವ್ ಅ ಲ್ಯಾಮಿನೇಟೆಡ್ ಕಾಪಿ, ರಿಸೀವ್ಡ್ ಗೂಡ್ಸ್ ಆರ್ ಡ್ಯಾಮೇಜ್ಡ್, ಹೀ ಈಸ್ ಅ ಮ್ಯಾರಿಡ್ ಮ್ಯಾನ್, ದೇರ್ ಈಸ್ ಅ ಲಿಮಿಟೆಡ್ ಆಫರ್, ಐ ಹ್ಯಾವ್ ಕಂಪ್ಲೀಟೆಡ್ the given task, he is standing at the closed window, bring all the washed clothes. ee reethi sentence galalli unna use martivi nodi. inna spoilt boy andre boy thumba haalagidane andre artha parents avanna aa reethi upbringing maadidare, right? drunk man already avanu thumba drink maadirtane, so iga avanu nanage kaanutidane drunk man. nodi gotagtidilla aa word ellinda nan tagondidini anta. ಆ ವ್ಯಕ್ತಿ ಮೇಲೆ, ಆ ವಸ್ತು ಮೇಲೆ ಯಾವ ಆ್ಯಕ್ಷನ್ ನಡೆದಿರುತ್ತೋ ಆ ಆ್ಯಕ್ಷನ್ನ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ನೇ ತಗೋಬೇಕು ನಾವಿಲ್ಲಿ. ಪ್ರೂವನ್ ಫ್ಯಾಕ್ಟ್, ಫಾಲನ್ ಲೀವ್ಸ್, ಸ್ಪಾಯಿಲ್ಡ್ ಫುಡ್, ಹಾಂ ಸ್ಪಾಯಿಲ್ಡ್ ಕೂಡ ತಗೋಬೋದು, ಸ್ಪಾಯಿಲ್ಡ್ ಕೂಡ ತಗೋಬಹುದು. ರೋಸ್ಟೆಡ್ ಮೀಟ್, ಕನ್ಫ್ಯೂಸ್ಡ್ ಗರ್ಲ್, ಕ್ರೌನ್ಡ್ ಪ್ರಿನ್ಸ್, ಬರೀಡ್ ಟ್ರೆಷರ್ಸ್, ಟ್ಯಾಲೆಂಟೆಡ್ ಫುಟ್ಬಾಲರ್, ರೈಟ್? ಎಲ್ಲ ಪಾಸ್ಟ್ ಪಾರ್ಟಿಸಿಪಲ್ ಅಬ್ಜೆಕ್ಟಿವ್ಗಳು ಆ್ಯಕ್ಷನ್ ಮಾತ್ರನೇ ತೋರಿಸಲ್ಲ, ಕೆಲವು ಫೀಲಿಂಗ್ಸ್ನ ತೋರಿಸುತ್ತೆ, ಅಂದರೆ ಅವರ ಮನಸ್ಸಿನ ಸ್ಥಿತಿನ ಕೂಡ ತೋರಿಸುತ್ತೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಕೂಡ ನಾನು ಡಿಸ್ಕ್ರೈಬ್ ಮಾಡ್ತೀನಿ, ಡಿಫ್ರೆನ್ಸ್ ಹೇಳ್ಕೊಡ್ತೀನಿ ಎಂಡ್ವರೆಗೂ ನೋಡ್ತಾರೆ. ಸೊ ಇನ್ನಷ್ಟು ನೋಡಿಲಿ, ಕುಕ್ಡ್ ಚಿಕನ್ ಯಾವ ರೀತಿ ಕುಕ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಈ ರೀತಿ ವೆಲ್ ಕುಕ್ಡ್ ಚಿಕನ್ ಈ ರೀತಿ ವರ್ಡ್ನ ಸೇರಿಸ್ಬೋದು. ಈಗ ವೆಲ್ ಕುಕ್ಡ್ ಅನ್ನೋದು ಅಬ್ಜೆಕ್ಟಿವ್. ಹಾಫ್ ಈಟನ್ ಚಾಕ್ಲೇಟ್ ಈ ಥರ ಹೇಳ್ಬೋದು, ಫುಲ್ ಈಟನ್ ಚಾಕ್ಲೇಟ್ ಅಂತಲೂ ನೀವು ಹೇಳ್ಬೋದು. ಬರ್ನ್ಟ್ ಹೌಸ್, ಆಲ್ರೆಡಿ ಹೌಸ್ ಬರ್ನ್ ಆಗೋಗಿದೆ, ರೈಟ್? ಈಗ ಅದು ಬರ್ನ್ಟ್ ಸ್ಟೇಟ್ನಲ್ಲಿದೆಲ್ವ, ಅದರಿಂದ ಇಟ್ಸ್ ಅ ಬರ್ನ್ಟ್ ಹೌಸ್. ಕಂಪ್ಲೀಟ್ಲಿ ಬರ್ನ್ಟ್ ಹೌಸ್, ಬರ್ನ್ಟ್ನ ಹಿಂದೆ ಕಂಪ್ಲೀಟ್ಲಿ ಅನ್ನೋ ವರ್ಡ್ ಇದೆಯಲ್ವ, ಅದು ಅಡ್ವರ್ಬ್. ಅಡ್ವರ್ಬ್ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡುತ್ತೆ, ಎಲ್ ವೈಯಿಂದ ಎಂಡ್ ಆದರೆ ವರ್ಬ್ಗಳನ್ನ ಕೂಡ ಡಿಸ್ಕ್ರೈಬ್ ಮಾಡುತ್ತೆ. ನಾನು ಮುಂದೆ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಯಾವಾಗಲೂ ಕೂಡ ನೀವು ಅಡ್ಜೆಕ್ಟಿವ್ನ ಹಿಂದೆ ಈ ಥರ ಒಂದು ಅಡ್ವರ್ಬ್ ಆಗ್ತಾ ಇದ್ದೀರಾ ಅಂದರೆ ತುಂಬ ಸರಿ ಅದು ಎಲ್ ವೈ ಸ್ಪೆಲ್ಲಿಂಗಿಂದಾನೇ ಎಂಡ್ ಆಗಿರುತ್ತೆ. ಅಂದರೆ ಬರ್ನ್ ಆಗಿದೆ, ಎಷ್ಟು ಬರ್ನ್ ಆಗಿದೆ, ಡಿಗ್ರಿ ಏನು ಅಂದರೆ ಎಷ್ಟು ಮಟ್ಟಕ್ಕೆ ಬರ್ನ್ ಆಗಿದೆ ಅಂದರೆ ಕಂಪ್ಲೀಟ್ಲಿ ಬರ್ನ್ ಆಗಿದೆ, ಪಾರ್ಷಲಿ ಬರ್ನ್ ಆಗಿದೆ. ಈ ಥರ ಅಡ್ಜೆಕ್ಟಿವ್ನ ಮಟ್ಟ ಹೇಳೋದಕ್ಕೂ ಕೂಡ ನಾವು ವರ್ಡ್ಗಳನ್ನ ಯೂಸ್ ಮಾಡ್ತೀವಿ, ಅದನ್ನು ಯಾವಾಗಲೂ ಅಡ್ಜೆಕ್ಟಿವ್ ಹಿಂದೆ ಹಾಕ್ತೀವಿ. ಈ ರೀತಿ ಮುಂದಕ್ಕೆ ನೋಡಿ, ಇನ್ನೂ ಬರುತ್ತೆ, ಗೊತ್ತಾಗುತ್ತೆ. ಪೇಂಟೆಡ್ ರೂಮ್, ನ್ಯೂಲಿ ಪೇಂಟೆಡ್ ರೂಮ್, ನೋಡಿ ಪೇಂಟ್ ಆಗಿದೆ, ನ್ಯೂಲಿ ಪೇಂಟೆಡ್ ಆಗಿದೆ. ಈ ಥರ ಎಲ್ವಾಯಿಂದ ಎಂಡ್ ಆಗುತ್ತೆ. ಅಬ್ಜೆಕ್ಟಿವ್ ಹೇಗಿದೆ ಅಂತ ಹೇಳಬೇಕಂದ್ರೆ ಅಬ್ಜೆಕ್ಟಿವ್ ಡಿಗ್ರಿ, ಅಬ್ಜೆಕ್ಟಿವ್ನ ಮತ್ತೆ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ನೈಸ್ಲಿ ರಿಟರ್ನ್ ಆರ್ಟಿಕಲ್, ರ್ಯಾಪಿಡ್ಲಿ ಚೇಂಜಿಂಗ್ ಕಲ್ಚರ್, ರೀಸೆಂಟ್ಲಿ ಎಸ್ಕೇಪ್ಡ್ ಪ್ರಿಸನರ್, ಗೊತ್ತಾಗ್ತಿದೆ ಅಲ್ವಾ? ಟೋನ್ ಶರ್ಟ್, ಶರ್ಟ್ ಆಲ್ರೆಡಿ ಹರಿದೋಗಿದೆ, ಹರಿದು ಎಷ್ಟೇ ದಿನ ಆಗಿರಲಿ ಈಗ ಆ ಶರ್ಟ್ ಹೇಗಿದೆ, ಟೋರ್ನ್ ಆಗಿದೆ, ಸೊ ಟೋರ್ನ್ ಶರ್ಟ್. ಸೆಂಟ್ ಮೇಲ್, ಡೈಡ್ ಫ್ಯಾಬ್ರಿಕ್, ಸ್ವೋಲನ್ ಐಸ್. ಸೊ ಯಾವಾಗಾದರೂ ಪೆಟ್ಟು ಬಿದ್ದಾಗ ನೀವು ಯಾವುದೇ ಬಾಡಿ ಪಾರ್ಟ್ಸ್ಗೂ ಕೂಡ ಅದನ್ನು ಹೇಳ್ಬೋದು. ಫೋಲ್ಡೆಡ್ ಪೇಜಸ್, ದ ರೈಸನ್ ಸನ್, ನೋಡಿ
ಆಲ್ರೆಡಿ ರೈಸ್ ಆಗಿರೋ ಸನ್ಗೆ ಏನಂತ ಕರಿತೀವಿ, ದ ರೈಸನ್ ಸನ್, ಫ್ರೈಟೆಂಡ್ ಬಾಯ್, ಕ್ಯಾನ್ಸಲ್ಡ್ ಮ್ಯಾಚ್, ಕಲರ್ಡ್ ಕ್ಯಾಲೆಂಡರ್, ಮೋಸ್ಟ್ ವಾಂಟೆಡ್ ಕ್ರಿಮಿನಲ್. ಗೊತ್ತಾಯ್ತಲ್ಲ, ಕನ್ಫ್ಯೂಸ್ ಆಗಬೇಡಿ, ಮುಂದೆ ಬರೋ ವೀಡಿಯೋಸ್ಗಳನ್ನ ಕೂಡ ನೀವು ನೋಡ್ತಾ ಇರಿ, ಪ್ರತಿ ವೀಡಿಯೋದಲ್ಲೂ ನಿಮ್ಮ ಕನ್ಫ್ಯೂಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಎಲ್ಲ ಡೌಟ್ಸ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಆದ್ದರಿಂದ ನೀವು ಅರ್ಜೆಂಟ್ ಮಾಡಬಾರ್ದು ಯಾವತ್ತೂ. ಪ್ರತಿ ವೀಡಿಯೋನ ಎರಡು ಸರಿ ನೋಡಿ, ಸೆಕೆಂಡ್ ಟೈಮ್ ನೋಡುವಾಗ ನೋಟ್ಸ್ ಮಾಡ್ಕೊಳ್ಳಿ, ಅದು ಇಂಪಾರ್ಟೆಂಟ್. ಆ್ಯಂಡ್ ಯಾವಾಗಲೂ ಪಿ ಡಿ ಎಫ್ ನೋಟ್ಸ್ಗೋಸ್ಕರ ಕಾಯಬೇಡಿ, ಬುಕ್ನ ತೊಗೊಂಡು ನಿಮ್ಮ ಕೈಯಿಂದ ನೀವೇ ನೋಟ್ಸ್ ಮಾಡ್ಕೊಳ್ಳಿ. ಈಗ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್ ಅಂದರೆ ಐ ಎನ್ ಜಿ ಫಾರ್ಮ್ನಲ್ಲಿರುತ್ತಲ್ವಾ, ಸೊ ಅದೂ ಕೂಡ ನಾವು ನೌನ್ ಜೊತೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ವೇಟಿಂಗ್ ಪ್ಲಸ್ ರೂಮ್ ಅ ವೇಟಿಂಗ್ ರೂಮ್. ರೈಲ್ವೆ ಸ್ಟೇಷನಲ್ಲಿರುತ್ತೆ ಅಥವಾ ಯಾವುದಾದ್ರೂ ದೊಡ್ಡ ಕಂಪ್ನಿಗಳಲ್ಲಿರುತ್ತೆ, ಆರ್ಗನೈಸೇಷನಲ್ಲಿರುತ್ತೆ, ಅಂದರೆ ಜನ ಹೋಗಲ್ಲಿ ವೇಟ್ ಮಾಡ್ತಿರ್ತಾರೆ, ವೇಟಿಂಗ್ ರೂಮ್. ಅದು ಎಂಥ ರೂಮ್ ಅಂತ ಹೇಳ್ತಿದ್ದೀವಿ. ಸೊ ಐ ಎನ್ ಜಿ ಅಡ್ಜೆಕ್ಟಿವ್ಗಳು ಈ ಥರ ಪರ್ಪಸ್ ಹೇಳೋದಕ್ಕೇ ಯೂಸ್ ಮಾಡ್ತೀವಿ. ಗೊತ್ತಾಗ್ತದಲ್ಲ, ಯಾವ ನೌನ್ ಜೊತೆ ಅದನ್ನು ಯೂಸ್ ಮಾಡ್ತೀವೋ ಆ ನೌನ್ನ ಪರ್ಪಸ್ ಅಥವಾ ಆನ್ ಗೋಯಿಂಗ್ ಆ್ಯಕ್ಷನ್ ಎರಡೂ ಹೇಳೋದಕ್ಕೆ ಎಕ್ಸಾಂಪಲ್ನಲ್ಲಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ, ಕ್ರೈಯಿಂಗ್ ಬೇಬಿ ಅಂದರೆ ಅಳ್ತಾ ಇರೋ ಮಗು, ಈ ಥರ ನಾವು ಮಗುವನ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಬೇಬಿ ಜೊತೆ ಒಂದು ಆನ್ ಗೋಯಿಂಗ್ ಆ್ಯಕ್ಷನ್ ಆಗ್ತಾ ಇದೆ ಅಲ್ವಾ, ಏನು ಅದು, ಕ್ರೈಯಿಂಗ್. ಆದ್ದರಿಂದ ಆ ಬೇಬಿನ ನಾನು ಹೇಗೆ ಗುರುತಿಸ್ತೀನಿ, ಕ್ರೈಯಿಂಗ್ ಬೇಬಿ ಅಂತ. ಈಗ ಇಲ್ಲಿ ನೋಡಿ, ಯಾರಾದರೂ ಕೇಳ್ತಾರೆ ವಿಚ್ ಬೇಬಿ ಆರ್ ಯು ಟಾಕಿಂಗ್ ಅಬೌಟ್, ದ ಕ್ರೈಯಿಂಗ್ ಬೇಬಿ. ನೋಡಿ ಆ ರೀತಿ ನಾನು ಆ ಬೇಬಿನ ಗುರುತಿಸ್ತೆ. ಗೊತ್ತಾಯ್ತಲ್ಲ, ಕುಕ್ಕಿಂಗ್ ಆಯಿಲ್, ಕುಕ್ ಮಾಡೋದಕ್ಕೋಸ್ಕರ ಇರೋ ಆಯಿಲ್, ಕುಕ್ಕಿಂಗ್ ಆಯಿಲ್. ಸೊ ಇಲ್ಲಿ ಆಯಿಲ್ ಅನ್ನೋದು ನೌನ್, ಕುಕ್ಕಿಂಗ್ ಅನ್ನೋದು ಅಡ್ಜೆಕ್ಟಿವ್, ಪ್ರೆಸೆಂಟ್ ಪಾರ್ಟಿಸಿಪಲ್ ಅಡ್ಜೆಕ್ಟಿವ್, ಪರ್ಪಸ್ ಹೇಳ್ತಾ ಇದೆ. ಸೊ ನೆನ್ಪಿಟ್ಕೊಳ್ಳಿ, ಐ ಎನ್ ಜಿ ಅಡ್ಜೆಕ್ಟಿವ್ಗಳು ಈ ರೀತಿ ವರ್ಬಿಂದ ಬಂದಿದ್ರೆ, ಕುಕ್ ಅನ್ನೋದು ವರ್ಬಿಂದ ಬಂದಿದೆ ಕುಕ್ಕಿಂಗ್, ಅವು ಯಾವಾಗಲೂ ಕೂಡ ಪರ್ಪಸ್ನ ಹೇಳುತ್ತೆ. ಕೆಲವು ಐ ಎನ್ ಜಿ ಫಾರ್ಮ್ನಲ್ಲಿರೋ ಅಡ್ಜೆಕ್ಟಿವ್ಗಳು ಫೀಲಿಂಗ್ಸ್ನ ಹೇಳುತ್ತೆ. ನೆನಪಿದೆ ಹಳೆಯ ಕ್ಲಾಸ್ಗಳಲ್ಲಿ ನಾನು ಹೇಳ್ಕೊಟ್ಟಿದ್ದೆ, ಇಂಟ್ರೆಸ್ಟಿಂಗ್, ಎಕ್ಸೈಟಿಂಗ್, ಫೀಲಿಂಗ್ನ ಕಾಸ್ ಮಾಡೋ ಅಡ್ಜೆಕ್ಟಿವ್ಗಳು, ಆಮೇಲೆ ನಾನು ಹೇಳ್ತೀನಿ. ಬಾಯ್ಲಿಂಗ್ ವಾಟರ್ ಅಂದರೆ ಬಾಯ್ಲ್ ಆಗ್ತಾ ಇರೋ ವಾಟರ್ ಅಂದರೆ ಅದ್ರ ಮೇಲೆ ಒಂದು ಆನ್ ಗೋಯಿಂಗ್ ಆ್ಯಕ್ಷನ್ ಇದೆ, ಡೋಂಟ್ ಟಚ್ ದ ಬಾಯ್ಲಿಂಗ್ ವಾಟರ್ ಹೇಳ್ಬೋದಲ್ವ. ಆ ಥರ ವೆಡ್ಡಿಂಗ್ ಹಾಲ್, ಹಾಲ್ನ ಪರ್ಪಸ್, ಬರ್ನಿಂಗ್ ಹೌಸ್, ಹೌಸ್ ಮೇಲೆ ಒಂದು ಆ್ಯಕ್ಷನ್ ಆಗ್ತಾ ಇದೆ. ಸೊ ಆಲ್ರೆಡಿ ಬರ್ನ್ ಆಗಿದ್ರೆ ಏನಂತೀವಿ, ಬರ್ನ್ಟ್ ಹೌಸ್ ಅಂತ. ಡ್ರಿಂಕಿಂಗ್ ವಾಟರ್ ಕುಡಿಯೋದಕ್ಕೋಸ್ಕರ ಇರೋ ವಾಟರ್, ಲವಿಂಗ್ ಮದರ್, ಕೇರಿಂಗ್ ಮದರ್, ಪ್ರೊಟೆಕ್ಟಿಂಗ್ ಮದರ್ ಅನ್ಬೋದು. ಡ್ರೈವಿಂಗ್ ಲೈಸೆನ್ಸ್, ರನ್ನಿಂಗ್ ವಾಟರ್, ವಾಷಿಂಗ್ ಮಷೀನ್. ಸೊ ಈ ಎಲ್ಲ ವರ್ಡ್ಸ್ಗಳು ಇಲ್ಲಿ ನೌನ್ಗಳು, ಇವುಗಳನ್ನ ನಾವು ಸೆಂಟೆನ್ಸ್ನಲ್ಲಿ ನೌನ್ಗಳ ಥರ ಯೂಸ್ ಮಾಡ್ಕೋಬಹುದು. ಆಲ್ರೆಡಿ ಇದು ಡಿಸ್ಕ್ರೈಬ್ ಆಗಿದೆ, ರೈಟ್? ಐ ಹ್ಯಾವ್ ಅ ಲೇಟೆಸ್ಟ್ ವಾಷಿಂಗ್ ಮಷೀನ್ ಅಟ್ ಮೈ ಹೋಮ್. ಸ್ಟಾಪ್ ದ ರನ್ನಿಂಗ್ ವಾಟರ್. ಡು ಯು ಹ್ಯಾವ್ ದ ಡ್ರೈವಿಂಗ್ ಲೈಸೆನ್ಸ್? ಯು ಹ್ಯಾವ್ ಅ ಲವಿಂಗ್ ಮದರ್. ಡೋಂಟ್ ಟಚ್ ದ ಬಾಯ್ಲಿಂಗ್ ವಾಟರ್. ಕ್ಯಾನ್ ಯು ಬ್ರಿಂಗ್ ಸಮ್ ಕುಕಿಂಗ್ ಆಯಿಲ್? ರೈಟ್. ಹೌ ಬಿಗ್ ಇಸ್ ದ ವೆಡ್ಡಿಂಗ್ ಹಾಲ್? ಮಿಸ್ಸಿಂಗ್ ಕಿಡ್, ಪೇಯಿಂಗ್ ಗೆಸ್ಟ್ ಅಂದರೆ ನಾರ್ಮಲ್ ಗೆಸ್ಟ್ಗಳಂದರೆ ನಿಮ್ಮ ಮನೆಗೆ ಬರ್ತಾರೆ, ನಿಮ್ಮ ಜೊತೆ ಇರ್ತಾರೆ, ಹೋಗ್ತಾರೆ. ಪೇಯಿಂಗ್ ಗೆಸ್ಟ್ ಶಾರ್ಟ್ ಫಾರ್ಮ್ ಗೊತ್ತಿದ್ದಲ್ಲ, ಪಿ ಜಿ. ಗೆಸ್ಟ್ಗಳ ಥರ ಅಲ್ಲಿರ್ತಾರೆ ಸ್ವಲ್ಪ ದಿನವರೆಗೂ, ಬಟ್ ಅವರು ಪೇ ಮಾಡ್ತಿರ್ತಾರೆ ಊಟಕ್ಕೋಸ್ಕರ, ಅಕಾಮಿಡೇಷನ್ಗಾಗಿ ಪೇ ಮಾಡ್ತಾ ಇರೋ ಗೆಸ್ಟ್. ಮೀಟಿಂಗ್ ಹಾಲ್, ಗ್ರೋಯಿಂಗ್ ಕಿಡ್ಸ್, ಶೇವಿಂಗ್ ಕ್ರೀಮ್, ಜಾಯ್ನಿಂಗ್ ಲೆಟರ್, ಗ್ರೀಟಿಂಗ್ ಕಾರ್ಡ್, ಫಾಲಿಂಗ್ ಲೀವ್ಸ್, ಪಾಸಿಂಗ್ ಕ್ಲೌಡ್ಸ್, ವೇಯಿಂಗ್ ಮಷೀನ್, ರೈಟ್? ರಿಮೈನಿಂಗ್ ಟಾಸ್ಕ್, ಥ್ಯಾಂಕಿಂಗ್ ಲೆಟರ್, ಡ್ರಿಲ್ಲಿಂಗ್ ಮಷೀನ್, ಡಿಸ್ಟರ್ಬಿಂಗ್ ನಾಯ್ಸ್, ಸ್ವಿಮ್ಮಿಂಗ್ ಸೂಟ್, ಇನ್ಸ್ಪೈರಿಂಗ್ ಪರ್ಸನ್, ಟೆರಿಫೈಯಿಂಗ್ ಡ್ರೀಮ್ಸ್, ಆಪರೇಟಿಂಗ್ ಸಿಸ್ಟಮ್, ಕಂಪ್ಯೂಟಿಂಗ್ ಪವರ್, ಎನ್ಕರೇಜಿಂಗ್ ಟೀಚರ್. ಸೊ ನೋಡಿ, ಇನ್ನಷ್ಟು ಇದೆ, ಇನ್ನಷ್ಟು ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ. ಟೈರಿಂಗ್ ಜಾಬ್, ದ ರೈಸಿಂಗ್ ಸನ್. ನೋಡಿ ಅಲ್ಲೇನಿತ್ತಾಗಲೇ, ದ ರೈಸನ್ ಸನ್, ಆಲ್ರೆಡಿ ರೈಸ್ ಆಗಿದೆ, ಉದಯಿಸಿದ ಸೂರ್ಯ. ಇಲ್ಲಿ ರೈಸಿಂಗ್ ಸನ್ ಅಂದರೆ ಈಗ ಆನ್ ಗೋಯಿಂಗ್ ಆ್ಯಕ್ಷನ್ ಅದು. ನೀನೇನು ನೋಡ್ತಾ ಇದೆಯಾ? ಐ ಆಮ್ ವಾಚಿಂಗ್ ದ ರೈಸಿಂಗ್ ಸನ್, ರೈಸ್ ಆಗ್ತಾ ಇರೋ ಸನ್ನ ನೋಡ್ತಾ ಇದ್ದೀನಿ. ಟಾಕಿಂಗ್ ಡಾಲ್, ಸ್ಲೈಡಿಂಗ್ ಡೋರ್, ರಿಲ್ಯಾಕ್ಸಿಂಗ್ ಚೇರ್, ಫ್ಲೈಯಿಂಗ್ ಮಷೀನ್, ಶಾಕಿಂಗ್ ನ್ಯೂಸ್,
ಟ್ರೇಡಿಂಗ್ ಅಕೌಂಟ್, ಇನ್ಸಲ್ಟಿಂಗ್ ಬಿಹೇವಿಯರ್, ಸರೌಂಡಿಂಗ್ ಎನ್ವೈರನ್ಮೆಂಟ್. ನೌನ್ ಹಿಂದೆ ಐ ಎನ್ ಜಿ ಅಬ್ಜೆಕ್ಟಿವ್ ಹೇಳಿದ್ರೆ ಅದು ಪರ್ಪಸ್ ಆದರೂ ಹೇಳುತ್ತೆ, ಅಥವಾ ಆ ನೌನ್ ಮೇಲೆ ಆಗ್ತಾರೋ ಆನ್ಗೋಯಿಂಗ್ ಆ್ಯಕ್ಷನ್ ಆದರೂ ಹೇಳುತ್ತೆ. ಕನ್ಫ್ಯೂಸ್ ಆದರೆ ವೀಡಿಯೋ 2-3 ಸರಿ ನೋಡಿ ಅಷ್ಟೇ, ರೈಟ್? ಆಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ಸೊ ಓಕೆ, ನಾನು ನಿಮಗೆ ಈ ಕ್ಲಾಸ್ನಲ್ಲಿ ಹೇಳ್ಕೊಟ್ಟಿದ್ದೆ ಇಡಿ ಐ ಎನ್ ಜಿ ಎಕ್ಸೆಕ್ಟಿವ್ಗಳನ್ನ ಹೇಗೆ ಯೂಸ್ ಮಾಡ್ಕೋಬೇಕು, ಸ್ಪೆಷಲಿ ಫೀಲಿಂಗ್ಸ್ನ ಹೇಳೋದಕ್ಕೆ, ಎಮೋಷನ್ಸ್ನ ಹೇಳೋದಕ್ಕೆ ಅಂತ ಈ ಕ್ಲಾಸ್ನಲ್ಲಿ. ಈ ಕ್ಲಾಸ್ ನೋಡಿದ್ದೀರಾ ನೀವು? ಈಗ ಆ ನೋಡಿರೋರಿಗೆ ಕನ್ಫ್ಯೂಷನ್ ಇದ್ದರೆ ನಾನೀಗ ನಿಮ್ಮ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಇಲ್ಲಿ ನೋಡಿ, ಈಗ ನಾನು ಪಾಸ್ಟ್ ಪಾರ್ಟಿಸಿಪಲ್ ಆ್ಯಂಡ್ ಪ್ರೆಸೆಂಟ್ ಪಾರ್ಟಿಸಿಪಲ್ ವರ್ಬ್ಗಳನ್ನ ಮಾತ್ರ ತೊಗೊಳ್ತಾ ಇದ್ದೀನಿ. ಸೊ ಈಗ ಇಲ್ಲಿ ಕಾಣಿಸ್ತಾ ಇರುವಂತಹ ಪಾರ್ಟಿಸಿಪಲ್ ವರ್ಬ್ಗಳನ್ನ ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಇವತ್ತು ನಾವು ಕಲ್ತಿದ್ದದೇ ಅಲ್ವಾ, ಗೊತ್ತಾಯ್ತಲ್ವಾ? ಹಾಂ, ಗೊತ್ತಾಯಿತು. ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಬಹಳಷ್ಟು ಅಡ್ಜೆಕ್ಟಿವ್ಗಳು ಅಂದರೆ ಇವು ಎಮೋಷನ್ಸ್, ಫೀಲಿಂಗ್ಸ್, ಮೆಂಟಲ್ ಸ್ಟೇಟ್ನ, ಮನಸ್ಸಿನ ಸ್ಥಿತಿನ ಹೇಳೋದಕ್ಕೆ ತುಂಬ ಸೂಟ್ ಆಗುವಂತಹ ವರ್ಬ್ಗಳು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಈಗ ನೋಡಿ, ಬೋರ್ಡ್, ಬೋರಿಂಗ್ ಅನ್ನೋದು ಎಲ್ಲಿಂದ ಬಂತು? ಬೋರ್ ಅನ್ನುವ ವರ್ಬಿಂದಾನೇ ಬಂತು ಅಲ್ವಾ? ಆ್ಯಂಡ್ ಇವುಗಳನ್ನ ನಾವು ಅಡ್ಜೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತೀವಿ. ಐ ಆಮ್ ಬೋರ್ಡ್ ಅಂತ ಹೇಳೋದಕ್ಕೆ, ದ ಕ್ಲಾಸ್ ಇಸ್ ಬೋರಿಂಗ್ ಅಂತ ಹೇಳೋದಕ್ಕೆ. ಯಾವಾಗ ಹೇಳ್ತೀವಿ ಅಂದರೆ ಎಮೋಷನ್, ಫೀಲಿಂಗ್ಸ್, ಮೆಂಟಲ್ ಸ್ಟೇಟ್ ಅಥವಾ ಆ ಒಂದು ಫೀಲಿಂಗ್ನ ಕಾಸ್ ಮಾಡ್ತಾ ಇರೋದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ. ನಾ ಆ ಕ್ಲಾಸ್ನಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ ಹಳೆ ಕ್ಲಾಸ್ನಲ್ಲಿ ಅಲ್ವಾ. ಎಕ್ಸೈಟಿಂಗ್, ವರೀಡ್, ಕನ್ಫ್ಯೂಸ್ಡ್, ಕನ್ಫ್ಯೂಸಿಂಗ್, ಎಕ್ಸೈಟಿಂಗ್, ಈ ಥರ ಬಹಳಷ್ಟು ಪಾರ್ಟಿಸಿಪಲ್ಗಳು ಎಮೋಷನ್, ಫೀಲಿಂಗ್ಸ್ಗೋಸ್ಕರನೇ ಇದ್ದಾವೆ, ಅವುಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೇ ಇವೆ. ಇವುಗಳಿಗೂ ವರ್ಬ್ ಫಾರ್ಮ್ ಇದೆ ಇಲ್ಲಿ ನೋಡಿ, ರೈಟ್? ಆ್ಯಂಡ್ ಉಳಿದಿರುವಂತಹ ಪಾರ್ಟಿಸಿಪಲ್ಗಳು ಇವು ವಾಸ್ಡ್, ಈಟನ್, ಆಕ್ಸೆಪ್ಟೆಡ್, ಫಿನಿಶ್, ಇವೆಲ್ಲ ಎಮೋಷನ್ಸ್ನ ಹೇಳಲ್ಲ ಅಲ್ವಾ, ಇವೆಲ್ಲ ಫೀಲಿಂಗ್ಸ್ನ ಹೇಳೋದಿಲ್ಲ ಅಲ್ವಾ. ಈಟನ್ ಅನ್ನೋದು ಏನು ಫೀಲಿಂಗ್? ಈಟನ್ ಅನ್ನೋದು ಆಕ್ಷನ್, ಹಾಫ್ ಈಟನ್ ಚಾಕ್ಲೇಟ್, ಆ ರೀತಿ. ಸೊ ಆ ರೀತಿ ಡಿಸ್ಕ್ರೈಬ್ ಮಾಡ್ತಿದ್ದೀವಿ. ಎಕ್ಸೈಟೆಡ್ ಅನ್ನೋದನ್ನು ಯಾವುದಕ್ಕೆ ಡಿಸ್ಕ್ರೈಬ್ ಮಾಡೋದಕ್ಕೆ ಹೇಳ್ತೀವಿ? ಒಬ್ಬರ ಮೆಂಟಲ್ ಸ್ಟೇಟ್ನ ಹೇಳೋದಕ್ಕೆ ಅಲ್ವಾ. ದ ಕಿಡ್ಸ್ ಆರ್ ಎಕ್ಸೈಟೆಡ್, ಬಟ್ ದ ಕಿಡ್ಸ್ ಆರ್ ಈಟನ್ ಅಂತ ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರಲ್ಲ, ಗೊತ್ತಾಗ್ತಿದೆ ಅಲ್ವಾ? ಸೊ ನಾವೇನು ಥಿಂಕ್ ಮಾಡಬೇಕು ಇಲ್ಲಿ ಅಂದರೆ, ಯಾವ ಪಾರ್ಟಿಸಿಪಲ್ಗಳನ್ನ ಯಾವುದನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಬೇಕು ಅನ್ನೋದನ್ನು ಫಸ್ಟ್ ತಿಳ್ಕೋಬೇಕು, ರೈಟ್? ಫೀಲಿಂಗ್ಸ್ ಆ್ಯಂಡ್ ಎಮೋಷನ್ಸ್ನ ಹೇಳುವಂತಹ ಪಾರ್ಟಿಸಿಪಲ್ಗಳೇ ಬೇರೆ, ವಸ್ತುಗಳ ಸ್ಟೇಟ್ನ ಹೇಳುವಂತಹ ಪಾರ್ಟಿಸಿಪಲ್ಗಳೇ ಬೇರೆ. ಬಟ್ ಎಲ್ಲವೂ ಕೂಡ ಬಂದಿರೋದು ಎಲ್ಲಿಂದ? ನಾರ್ಮಲ್ ಬೇಸ್ ವರ್ಬ್ನಿಂದಾನೇ ಬಂದಿದೆ, ರೈಟ್? ಇಲ್ಲಿಂದನೇ ತಗೊಂಡಿದ್ದೀವಿ. ಬಟ್ ಅವುಗಳ ಫಂಕ್ಷನ್ ಬೇರೆ, ಅವುಗಳ ಯೂಸ್ ಮಾಡೋ ಸಿಚುವೇಶನ್ ಬೇರೆ ಅಷ್ಟೇ. ನೀವೆಲ್ಲ ನನ್ನ ಕ್ಲಾಸ್ನ ಹಳೆ ಕ್ಲಾಸ್ಗಳನ್ನ ಸೀರಿಯಲ್ ವೈಸ್ ನೋಡಿದರೆ ಮಾತ್ರ ಇವೆಲ್ಲ ನಿಮ್ಗೆ ಅರ್ಥ ಆಗುತ್ತೆ. ನಾನೆಲ್ಲ ಈಗ ಇದು ಕ್ಲಾಸ್ ನಂಬರ್ 80, ಅಂದರೆ 79 ಕ್ಲಾಸ್ನಲ್ಲಿ ನಾನೇನೇನೆಲ್ಲ ಹೇಳ್ಕೊಟ್ಟಿದ್ದೀನಿ ನೀವು ನೋಡಿದ್ದೀರಾ, ಕಲ್ತಿದ್ದೀರಾ ಎಲ್ಲ ಅದನ್ನು? ಅದಕ್ಕಿಂತ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿದ್ದೀರಾ ನಾನು ಹೇಳಿರೋ ಥರನೇ? ಎಲ್ಲ ವರ್ಬ್ಗಳು ಒಂದೇ ರೀತಿ ಬಿಹೇವ್ ಮಾಡಲ್ಲ. ಸೊ ಇಲ್ಲಿ ನೋಡಿ, ಕಮ್, ಕಮಿಂಗ್ ಅಂತ ಇದೆ. ಇದು ಪಾಸ್ಟ್ ಪಾರ್ಟಿಸಿಪಲ್ ಲಿಸ್ಟ್ನಲ್ಲೇ ಬರ್ತಾ ಇದೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಲಿಸ್ಟ್ನಲ್ಲೇ ಬರ್ತಾ ಇದೆ ಈ ಎರಡು ವರ್ಡ್ಗಳು. ಬಟ್ ಇದನ್ನು ನಾವು ಅಡ್ಜೆಕ್ಟಿವ್ ಥರ ಯೂಸೇ ಮಾಡ್ಕೊಳ್ಳಲ್ಲ, ಇವು ಯಾವಾಗಲೂ ಅಡ್ಜೆಕ್ಟಿವ್ ಆಗಲ್ಲ, ಗೊತ್ತಾಗ್ತಿಲ್ಲ. ಕಮ್ ಬಾಯ್ ಅಂತ ಹೇಳಕ್ಕೆ ಬರುತ್ತಾ? ಬಂದಿರುವ ಹುಡುಗ ಅಂತ ಹೇಳುವಾಗ ಕಮ್ ಬಾಯ್ ಅಂತ ಹೇಳಕ್ಕೆ ಬರೋದೇ ಇಲ್ಲ. ಇವು ಯಾವಾಗಲೂ ಅಡ್ಜೆಕ್ಟಿವ್ ಥರ ಬಿಹೇವ್ ಮಾಡಲ್ಲ, ನೆನಪಿಟ್ಕೊಳ್ಳಿ. ಮೇಲಿರೋ ವಾಶ್ಡ್, ಈಟನ್, ಆಕ್ಸೆಪ್ಟೆಡ್, ಅವು ಅಡ್ಜೆಕ್ಟಿವ್ ಥರ ಬಿಹೇವ್ ಆಗುತ್ತೆ. ಪಾಸ್ಟ್ ಪಾರ್ಟಿಸಿಪಲ್ನಲ್ಲಿರುವ ಎಲ್ಲ ವರ್ಡ್ಗಳನ್ನ, ಪ್ರೆಸೆಂಟ್ ಪಾರ್ಟಿಸಿಪಲ್ನಲ್ಲಿರೋ ಎಲ್ಲ ವರ್ಡ್ಗಳನ್ನ, ಎಲ್ಲ ನೌನ್ಗಳನ್ನ ಡಿಸ್ಕ್ರೈಬ್ ಮಾಡೋದಕ್ಕೆ ಯೂಸ್ ಮಾಡಬಾರ್ದು. ಕೆಲವು ನೌನ್ಗಳಿಗೋಸ್ಕರನೇ ಇರ್ತವೆ, ಕೆಲವು ಆ್ಯಕ್ಷನ್ಗಳಾದಾಗ ಮಾತ್ರನೇ ಯೂಸ್ ಮಾಡಬೇಕು. ಕೆಲವು ಎಮೋಷನ್ಸ್ ತೋರಿಸೋದಕ್ಕನೇ ಇರುತ್ತೆ, ಕೆಲವು ಫೀಲಿಂಗ್ಸ್ನ ತೋರಿಸೋದಕ್ಕೆ ಇರುತ್ತೆ, ಕೆಲವು ಆ್ಯಕ್ಷನ್ನ ತೋರಿಸೋದಕ್ಕೆ. ವೀಡಿಯೋ ಇನ್ನೊಂದು ಸರಿ ನೋಡಿ ಗೊತ್ತಾಗುತ್ತೆ. ಸೊ ನೋಟ್ಸ್ ಮಾಡ್ಕೊಳ್ಳಿ, ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ರೀಚ್ ಆಗಬೇಕು, ಎಲ್ಲರೂ ಈ ವಿಷಯಗಳನ್ನ ಕಲಿಬೇಕು, ರೈಟ್? ನಿಮ್ಮ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಟೀಚರ್ಸ್ಗೆ, ಸ್ಟೂಡೆಂಟ್ಸ್ಗೆ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.